ನನ್ನ ಹೆಸರು ಆಶಿ. ಮತ್ತು ನನ್ನ ಹೆಸರು ರಾಣಿ. ನಾವಿವತ್ತು ಈ ಬಿಸ್ಕೆಟ್ ರೆಸಿಪಿ ಮಾಡ್ತಿದ್ದೀವಿ. ತುಂಬಾ ಸುಲಭ ಇದೆ, ಮನೆಯಲ್ಲೇ ನೀವು ಈಸಿಯಾಗಿ ಮಾಡ್ಬೋದು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ಮತ್ತೆ ಪುನಃ ಪುನಃ ನೀವೇ ಮಾಡ್ತಿರ್ತೀರ. ಫಸ್ಟು ನೀವು ಮಾರಿಗೋಲ್ಡ್ ಬಿಸ್ಕೆಟ್ ತಗೊಳ್ಬಹುದು. ಮಾರಿಗೋಲ್ಡ್ ಮಾತ್ರ ಅಲ್ಲ, ಬೇರೆದು ತಗೋಬಹುದು, ಅದು ನಿಮ್ಮ ಇಷ್ಟ. ಒಂದು 7-8 ಮಾರಿಗೋಲ್ಡ್ ಬಿಸ್ಕೆಟ್ ತಗೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆನಿಯನ್ನು, ಮತ್ತೆ ಟೊಮ್ಯಾಟೊ, ಕ್ಯಾರೆಟ್, ಮತ್ತೆ ಕಾರ್ನ್ ತಗೊಳ್ಳಿ. ಮಯೋನೀಸ್ ಸಾಸ್, ಪೆಪ್ಪರ್, ಕೆಚಪ್, ಸಾಲ್ಟ್, ಮತ್ತೆ ಬಟರ್ ಇಲ್ಲದೆ ಚೀಸ್ ತಗೊಳ್ಬೇಕು. ಈಗ ನಾವು ಹೆಂಗೆ ಪ್ರಿಪೇರ್ ಮಾಡೋದಂತ ಹೇಳ್ಕೊಡ್ತೀವಿ, ಬನ್ನಿ ನೋಡೋಣ. ಈಗ ನಾವು ಒಂದು ಮಿಕ್ಸಿಂಗ್ ಅಂತ ಪಾತ್ರೆ ತಗೊಳ್ಳಿ. ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಆಮೇಲೆ ಕಾರ್ನ್. ಆಮೇಲೆ ನೀವು ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕೋಬಹುದು. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ. ಆಮೇಲೆ ಒಂದು ಸ್ವಲ್ಪ ಮಯೋನೀಸ್ ಸಾಸ್ ಹಾಕೋಬಹುದು, ನಿಮ್ಗೆ ಏನಾದರೂ ಇಲ್ಲಂದ್ರೆ ಪರವಾಗಿಲ್ಲ. ಈಗ ನಾವು ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಉಪ್ಪೆಲ್ಲ ಮಿಕ್ಸ್ ಆಗಿರ್ಬೇಕು ನೀಟಾಗಿ. ಆಮೇಲೆ ಈಗ ಒಂದು ಪ್ಲೇಟ್ ತಗೊಳ್ಳಿ, ಅದಕ್ಕೆ ಹಿಂಗೆ ಬಿಸ್ಕೆಟ್ ಹಿಡ್ತಾ ಹೋಗಿ. ಇವಾಗ ನೀವು ಬಿಸ್ಕೆಟ್ಸ್ನೆಲ್ಲ ಈ ಥರ ಜೋಡಿಸ್ಕೊಂಡು ಸ್ವಲ್ಪ ಹಿಂಗೆ ಕೆಚಪ್ ಹಾಕೊಂಡು ಹಿಂಗೆ ಸ್ಪ್ರೆಡ್ ಮಾಡ್ತಾ ಹೋಗಿ. ಎಲ್ಲ ಬಿಸ್ಕೆಟ್ಗೂ ಹಿಂಗೆ ಮಾಡಿ. ಈಗ ಇದನ್ನ ತಗೊಂಡು ಬಿಸ್ಕೆಟ್ಗೆ ಹಾಕೋಣ. ನಾವು ಹಿಂಗೆ ಹಾಕ್ತಾ ಹೋಗಿ, ಹಿಂಗೆ ಹಾಕೊಳ್ತಾ ಹೋಗಿ, ಹಿಂಗೆ ಹಾಕೊಳ್ತಾ ಬನ್ನಿ. ಎಲ್ಲದಕ್ಕೂ ಹಾಕೊಳ್ಳಿ ಹಿಂಗೆ. ಎಲ್ಲದಕ್ಕೂ ಹಿಂಗೆ ಚೀಸ್ ಹಾಕೊಳ್ತಾ ಬನ್ನಿ. ಮೇಲ್ಗಡೆ ಒಂದು ಸ್ವಲ್ಪ ಇದ್ರೆ ಚೀಸ್ ಹಾಕೊಳ್ಳಿ. ನಾನು ಬಟರ್ ಹಾಕೊಂಡಿದ್ದೀನಿ, ಏನಕ್ಕಂದ್ರೆ ಚೀಸ್ ಇಲ್ಲ. ಈಗ ಇದು ಸರ್ವ್ ಮಾಡಕ್ ರೆಡಿ ಇದೆ. ಈಗ ತಿನ್ನೋಣ ಹೆಂಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಮತ್ತೆ ನೀವು ಇದನ್ನ ಮನೆಯಲ್ಲೇ ಮಾಡ್ಬೋದು, ಎಷ್ಟು ಇದಿದೆ. ಮತ್ತೆ ಇದು ಫೈರ್ಲೆಸ್ಸು, ಆಮೇಲೆ ಚಿಕ್ಕ ಮಕ್ಕಳೂ ಮಾಡ್ಬೋದು, ಏನೂ ಆಗಲ್ಲ. ಏನಕ್ಕಂದ್ರೆ ಇದು ಫೈರ್ಲೆಸ್ ಅಲ್ವಾ, ಅದೇ ಕಟ್ ಮಾಡುವಾಗ ಹುಷಾರು. ಇದು ಸುಲಭವಾಗಿ ಮಾಡ್ಬೋದು, ನೀವು ನಿಮ್ಮ ಮನೆಯಲ್ಲಿ ಯಾವಾಗಾದ್ರೂ ಮಾಡ್ಬೋದು. ಇಷ್ಟ ಆದ್ರೆ ನೀವು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಥ್ಯಾಂಕ್ ಯು. Thank you, Elagu. Bye. Bye.